ಅರ್ಜುನ್, ಕೆಲವು ಪ್ರಶ್ನೆಗಳಿಗೆ ಉತ್ತರ ಹುಡುಕ್ತಾ ಹೋದ್ರೆ ನೆಮ್ಮದಿ ಕೆಡುತ್ತೆ. ಅದಕ್ಕೆ ಇರೋದ್ರಲ್ಲಿ ನೆಮ್ಮದಿಯಾಗಿ ಬದುಕಬೇಕು. ದೇವರು ಒಂದನ್ನು ಕಿತ್ಕೊಂಡ್ರೆ ಇನ್ನೊಂದನ್ನು ಕೊಡ್ತಾನೆ ಅಂತ ಕೇಳಿದ್ದೆ. ಅದು ರಾಣಿ ಜೀವನದಲ್ಲಿ ಸತ್ಯ ಆಗಿದೆ. ರಾಣಿಯಿಂದ ಅವರ ಅಣ್ಣ ಅಮ್ಮನ ಕಿತ್ಕೊಂಡಿದ್ರು, ನಿನ್ನಂಥ ಒಳ್ಳೆ ಗಂಡನ ದೇವರು ಅವಳು ಕೊಟ್ಟಿದ್ದಾನೆ. ಒಂದೊಂದು ಸತ್ಯ. ತಪ್ಪು ಮಾಡಿರೋ ವ್ಯಕ್ತಿನ ಹುಡುಕಿ ಶಿಕ್ಷೆ ಕೊಡಿಸೋದ್ರಿಂದ ಸತ್ತವರು ಯಾರೂ ಎದ್ದು ಬರಲ್ಲ. ಆದರೆ ಅದನ್ನೆಲ್ಲ ಮರೆತು ಬದುಕೋ ಅವಕಾಶ ನಿಮಗಿದೆ. ನಿನ್ನ ಪ್ರೀತಿಗೆ ಆ ಶಕ್ತಿ ಇದೆ, ಆ ನಂಬಿಕೆ ನನಗಿದೆ. ನೋಡು ಅರ್ಜುನ್, ಮದುವೆನೇ ಬೇಡ ಅಂತ ಹೇಳ್ತಿದ್ದೆ ರಾಣಿ ಮನಸ್ಸನ್ನು ಬದಲಾಯಿಸಿದ್ದು ನಿನ್ನ ಪ್ರೀತಿ. ಮೊದಲೆಲ್ಲ ಅವಳ ಮುಖದಲ್ಲಿ ಅವ್ರ ಅಣ್ಣ ಅಮ್ಮನ್ನ ಕೊಲೆ ಮಾಡಿದವ್ರು ಯಾರು ಅನ್ನೋ ಪ್ರಶ್ನೆ ಕಾಣ್ತಾ ಇತ್ತು. ಆದರೆ ಈಗ ಗಂಡ, ಮನೆ, ಜವಾಬ್ದಾರಿ, ಸಂತೋಷ, ಇದು ಕಾಣ್ತಾ ಇದೆ ಅವಳ ಮುಖದಲ್ಲಿ. ಅರ್ಜುನ್, ನಾ ಹೇಳ್ತಾನ, ಖಂಡಿತ ಇದನ್ನೆಲ್ಲ ಮರೆಸೋ ಶಕ್ತಿ ನಿನ್ನ ಪ್ರೀತಿಗಿದೆ. ಸರ್, ಒಂದು ಬಿಳಿ ಬಟ್ಟೆ ಮೇಲೆ ಒಂದು ಚಿಕ್ಕ ಕಪ್ಪುಚುಕ್ಕೆ ಬಿದ್ದರೂ ಆ ಬಟ್ಟೆ ಬ್ಯೂಟಿನೇ ಹಾಳು ಮಾಡುತ್ತೆ. ಅದೇ ರೀತಿ ರಾಣಿಯವ್ರ ಜೀವನದಲ್ಲೂ ಇದು ಒಂದು ಘಟನೆ ಸರ್. ಯಾರಾದರೂ ಆ ವಿಷಯನ ಮಾತಾಡಿದಾಗ ಅಥವಾ ಅಂಥ ಘಟನೆ ಅವ್ರ ಕಣ್ಮುಂದೆ ಬಂದಾಗ ಮತ್ತೆ ಮತ್ತೆ ಅವ್ರಿಗದು ಕಾಡ್ತಾನೆ ಇರುತ್ತೆ ಸರ್. ನಾನು ಎಷ್ಟೇ ಪ್ರೀತಿ ಮಾಡ್ಬೋದು ಸರ್, ಆದರೆ ಅವ್ರ ತಾಯಿ ಮತ್ತು ಅವ್ರ ಅಣ್ಣನ ಪ್ರೀತಿನ ಕೊಡೋದಕ್ಕೆ ಸಾಧ್ಯನಾ ಸರ್? ಇವತ್ತು ಅವ್ರ ಮನೆಗೆ ಬರ್ತಿದ್ದಾರೆ ಅಂದರೆ ಅವ್ರ ದಾರಿನೇ ಕಾಯ್ತಿದ್ದಿದ್ದು ಅವ್ರ ತಾಯಿ ಪ್ರೀತಿ ಸಿಗುತ್ತಾ? ಅಥವಾ ರಕ್ಷಾಬಂಧನ ಬಂದಾಗ ತನ್ನ ತಂಗಿ ಕೈಯಲ್ಲೇ ರಾಖಿ ಕಟ್ಟಿಸ್ಕೋಬೇಕು ಅಂತ ಓಡೋಡ್ ಬರ್ತಿದ್ದ ಅವ್ರ ಅಣ್ಣನ ಮಮತೆಗೆ ಬೆಲೆ ಕಟ್ಟಕ್ಕಾಗತ್ತಾ ಸರ್? ಗಂಡ ಮತ್ತೆ ಮನೆಯವರು ಸ್ವರ್ಗನೇ ತಂದು ಅವ್ರ ಕಾಲಡಿಲಿಟ್ರು ಹೆಣ್ಣಿಗೆ ತನ್ನ ತಾಯಿ ಮತ್ತೆ ತಾಯಿ ಮನೇಲಿ ಸಿಗೋ ಆ ಆನಂದ ಯಾರಿಂದನು ಕೊಡೋದಕ್ಕಾಗೋದಿಲ್ಲ ಅಂತ ಯಾರೋ ಹೇಳೋದನ್ನು ಕೇಳಿದ್ದೆ ಸರ್. ಅಂಥ ಪ್ರೀತಿ, ಮಮತೆ, ಆನಂದನ ಕಿತ್ಕೊಂಡವ್ರು ಯಾರು ಅಂತ ನಾನು ತಿಳ್ಕೊಬಾರ್ದ ಸರ್? ಅವನ್ನ ಅವ್ರ ಕಣ್ಮುಂದೆ ಕರ್ಕೊಂಡು ಹೋಗಿ ನಿಲ್ಲಿಸಿ ಅವನಿಗೆ ಶಿಕ್ಷೆ ಕೊಟ್ಟು ರಾಣಿಯವ್ರ ಮನಸ್ಸಿನ ಭಾರನ ಕಮ್ಮಿ ಮಾಡಿದ್ರೇ ಅವ್ರು ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ ಸರ್. ಅರ್ಜುನ್, ನೀನು ತಪ್ಪು ತಿಳ್ಕೊಂಡಿದ್ಯಾ. ಇದರಿಂದ ರಾಣಿಗೆ ನೆಮ್ಮದಿ ಸಿಗೋದಿಲ್ಲ, ಜೀವನನೇ ಸರ್ವನಾಶ ಆಗೋಗುತ್ತೆ. ನೋಡು, ಅವನು ಯಾರು ಅಂತ ಗೊತ್ತಾದರೆ ನಿಮ್ಮ ಜೀವನದಲ್ಲಿ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಯಾಕೆ ಸರ್, ಅವರಿಂದ ನಮ್ಮ ಜೀವನ ಹೇಗೆ ಸರ್ ಹಾಳಾಗುತ್ತೆ? ಹಾಗಿದ್ರೆ ಅವ್ರು ಯಾರು ಸರ್, ಅವ್ನು ಯಾರು ಅಂತ ಹೇಳಿ ಸರ್. ಯಾಕೆ ನೀನೆ ನೀನೇ ರಾಣಿಯೇ.